ಕನ್ನಡಿಗರಾಗಿ ಕನ್ನಡ ಪಿಕ್ಚರ್ ಅನ್ನೇ ಟೆಲಿಗ್ರಾಮ್ ತಂದು ಹಾಕ್ತಾರ. ಬರೀ ತಂದಾಕ ನನ್ನ ಮಕ್ಕಳು, ಆ ಮಕ್ಕಳು ಯಾವನ್ ತಂದು ಹಾಕ್ತಾನಲ್ಲ ಆ ನನ್ನ ಮಕ್ಕಳು ಒಟ್ಟಿಗಂದ್ರೆ ಅನ್ನ ತಿನ್ನಲ್ಲ. ಯಾಕಪ್ಪ ಅಂದರೆ ಒಬ್ಬರು ಪ್ರೊಡ್ಯೂಸರ್ ಅಷ್ಟೆಷ್ಟೋ ಕೋಟಿನ ಸಾಲ ಮಾಡಿ ತಂದು ಪಿಕ್ಚರ್ಗೆ ಇನ್ವೆಸ್ಟ್ ಮಾಡಿದ್ರೆ ಈ ನನ್ನ ಮಕ್ಕಳು ಒಂದು ದಿನ ಹೋಗಿ ಥಿಯೇಟ್ರಿಗೆ ಹೋಗಿ ಅದನ್ನು ತಂದು ಟೆಲಿಗ್ರಾಮ್ದು ಹಾಕ್ತಾರ ಅಂತ ವೇಸ್ಟ್ ನನ್ನ ಮಕ್ಕಳು. ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತಾ ಇಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಪ್ಪ ಅಂದರೆ ಇವತ್ತು ನಮ್ಮ ಬ್ರದರ್ ಅವರು ಒಬ್ಬರು ಅಣ್ಣ ಹೇಳಿದ್ರು, ಏ ಬಸವ ಈ ಥರ ಟೆಲಿಗ್ರಾಮ್ದ ರಿಲೀಸ್ ಆಗ್ಯದ ಅಂತ. ನನಗೆ ಗೊತ್ತಿದ್ದಿಲ್ಲ, ನಾನು ನೋಡಿದೆ, ನನಗೆ ಒಂಥರ ಬೇಜಾರಾಗ್ಬಿಡ್ತು. ಏನಪ್ಪ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಒಂದು ಸಿನಿಮಾನ ಮಾಡಿರ್ತಾರೆ. ಯಾಕಂದ್ರೆ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಒಬ್ಬರು ಇಬ್ಬರಲ್ಲೇ ಆಗಲ್ಲ. ಇನ್ನೊಂದು ನಾನು ಈಗ ವಿಡಿಯೋ ಮಾಡ್ತೀನಂದ್ರೆ ಇಷ್ಟೇನೋ ಕುಂತು ವಿಡಿಯೋ ಮಾಡ್ಬೋದು, ಆದರೆ ಒಂದು ಪಿಕ್ಚರ್ನ ಪೂರ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ವಿಡಿಯೋ ಮಾಡ್ತೀನಂದ್ರೂ ಇದ್ರಾಗ ಏನಿರ್ತದೆ, ನಾನೇ ಕ್ಯಾಮ್ರಾ ಸೆಟ್ ಮಾಡ್ಕೋಬೇಕು, ಸ್ಟ್ಯಾಂಡ್ ಹಾಕೋಬೇಕು, ಎಲ್ಲ ಮಾಡಬೇಕು, ಎಡಿಟ್ ಮಾಡಬೇಕು, ಎಲ್ಲ ಮಾಡಬೇಕು. ನನಗೆ ಒಬ್ಬನಿಗೆ ಒಂದು 10 ನಿಮಿಷ ವಿಡಿಯೋ ಮಾಡಲಿಕ್ಕೆ ಇಷ್ಟೆಲ್ಲ ಕಷ್ಟ ಆಗ್ತದೆ. ಆದರೆ ಒಂದು ಪಿಕ್ಚರ್ 3-3 ತಾಸು ಪಿಕ್ಚರ್ ಮಾಡ್ತಾರೆ ಅಂದ ಬಳಿಕ ಅವರಿಗೆಲ್ಲ ಎಷ್ಟೆಲ್ಲ ಕಷ್ಟ ಆಗಬಾರ್ದು. ಮತ್ತು ಅದು ನಮ್ಮದು ವಿಕ್ರಾಂತ್ ರೋಣನ 3D ದಾಗ ಬಂದದ, 3D. ಇವರು 2D ದಾಗ ಇದರಿಂದ ಟೆಲಿಗ್ರಾಮ್ದಾಗ ಹಾಕಿದ್ದಾರೆ, ಇಲ್ಲಿ ಹಾಕ್ತೀನಿ ನೋಡ್ರಿ. ಈ ಮಕ್ಕಳು 2D ನ ತಂದು ಇದರಲ್ಲಿ ಹಾಕ್ಬಿಟ್ರು ಟೆಲಿಗ್ರಾಮ್ದಾಗ. ಆ ಪಾಪ ಇನ್ವೆಸ್ಟರ್ಸು ಎಲ್ಲ ಏನು ಮಾಡಬೇಕು ಈ ಥರ ಆದರೆ? ಹೊಸ ಹೊಸ ಪಿಕ್ಚರ್ಸ್ ಯಾರು ಮಾಡೋಕ್ಕೋಗಲ್ಲ, ಟ್ರೈನು ಮಾಡೋಕ್ಕೋಗಲ್ಲ ಪ್ರೊಡ್ಯೂಸರ್ಸ್. ಯಾಕಪ್ಪ ಅಂದರೆ ಇನ್ವೆಸ್ಟು ಎಷ್ಟೋ ಲಕ್ಷ ಕೋಟಿ, ಕೋಟಿ ಗೊಟ್ಟಲೆ, 50 ಕೋಟಿ, 60 ಕೋಟಿ, 80 ಕೋಟಿ ತಂದು ಹಾಕ್ತಾರೆ. ಹಾಕಿದ ಬಳಿಕ ನೀವು ಒಂದು ದಿನ ಆಗಲ್ಲ, ಒಂದು ದಿನದಾಗೆ ನೀವು ತಂದು ಟೆಲಿಗ್ರಾಮ್ದಾಗ ಹಾಕಿದ್ರೆ ಆ ಪ್ರೊಡ್ಯೂಸರ್ಸ್ ಎಲ್ಲ ಏನು ಮಾಡಬೇಕು? ಆ ಸಾಲ ಮಾಡಿ ತಂದುಬಿಟ್ರೆ ಅಂದ್ರೆ ಮುಗೀತು ಆ ಪಿಕ್ಚರ್, ಏನರ ಹಿಟ್ ಹೊಡಲಿಲ್ಲ ಅವ್ರ ಪ್ರೊಡ್ಯೂಸರ್ದು ಮುಗೀತು ಅವತ್ತಿನ ದಿನವೇ, ಅಲ್ಲೇ ಕತೆನೇ ಮುಗೀತು ಅವ್ರದ್ದು ಪಾಪ. ಯಾಕಂದರೆ ಈ ನನ್ನ ಮಕ್ಕಳು ಯಾರು ವೇಸ್ಟ್, ಇನ್ನೂ ಹೇಳ್ತೀನಿ, ಎಲ್ಲರೂ ಯಾರು ಟೆಲಿಗ್ರಾಮ್ದಾಗ ಹೋಗಿ ಡೊಳೋ ಮಾಡಿ ನೋಡೋಕೆ ಹೋಗ್ಬೇಡ್ರಿ. ನನಗೆ ಗೊತ್ತಾಗಿರೋದು ನಿನ್ನೆ ಟೆಲಿಗ್ರಾಮ್ದಾಗ ಬಂದದಂತ. ಆದರೆ ಅದು ಪಿಕ್ಚರ್ ಬಂದು ನಾವು ಗುರುವಾರ ದಿನ ಹೋಗಿ 3D ದಾಗ ನೋಡಿವಿ, ಆ ಮಕ್ಕಳು ಯಾರು ಲೀಕ್ ಮಾಡೋನಿರ್ತಾನಲ್ಲ ನನ್ನ ಮಗ ಡ್ಯಾಶು, ಅವತ್ತಿನ ರೆಕಾರ್ಡ್ ಮಾಡಿ ಯಾವಾಗ ಸಾಯಂಕಾಲ ಅನ್ನೋಷ್ಟು ಪಿಕ್ಚರ್ ಬಂದದಂತ ಟೆಲಿಗ್ರಾಮ್ದಾಗ. ಎಷ್ಟು ಸ್ಪೀಡಾರ್ ನೋಡ್ರಿ ಇವರು. ಹಂಗಾಗಿ ಫಿಲಿಮ್ ಥಿಯೇಟ್ರದವ್ರು ಏನು ಮಾಡಬೇಕಿತ್ತು, 2D ದಾಗ ತರಬಾರ್ದೇ ಆಗಿತ್ತು, 3D ದಾಗೆ ತರಬೇಕಿತ್ತು. ಯಾಕಂದ್ರೆ ನಾವು 3D ದಾಗ ಕ್ಯಾಮ್ರಾನ ಹಿಂಗೆ ನಮ್ಮ ಫೋನ್ ಆಗಿರ್ಬೋದು ಹಿಂಗೆ ಹಿಡಿದ್ರೆ ಕಾಣಿಸಲ್ಲ, ಎಲ್ಲ ಬ್ಲರ್ ಕಾಣಿಸ್ತದೆ. ಹಂಗಾಗಿ ಏನು ಕಾಣಿಸಲ್ಲ ಸ್ಪೆಕ್ಸ್ ಹಾಕೊಂಡು ನೋಡಿದ್ರೆ. ಇನ್ನೊಂದು ಹೇಳ್ತೀನಿ, 2D vs 3D ಏನು ಡಿಫ್ರೆನ್ಸ್ ಅದ? ಎದಕ್ಕೆ ಪಿಕ್ಚರ್ ನೋಡ್ಬೇಕು ಅಂತಿರಲ್ಲ, 2D ನೀವು ಏನು ನೋಡಿರ್ತೀರಲ್ಲ ವಿಜುವಲ್ಸ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ ಈ ಪಿಕ್ಚರ್ಗೆ. ಯಾಕಪ್ಪ ಅಂದರೆ 80% ಪಿಕ್ಚರ್ ಅಷ್ಟು ಬರೀ ನೈಟ್ ಶೂಟ್ ಆಗಿದೆ ಅದಿದು. ಯಾರು ಪಿಕ್ಚರ್ ನೋಡಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ. ಅದೇ ನೀವು 3D ದಾಗ ನೋಡಿದ್ರೆ ನಿಮಗೆ ಏನು 2D ದಾಗ ಹಿಂದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಏನು ಅಂತ ಪರಿ ಕಾಣಿಸ್ತದಲ್ಲ, 3D ದಾಗ ನೋಡಿದ್ರೆ ಸ್ವಲ್ಪ ಗ್ರೀನರಿ ಕಾಣಿಸ್ತದೆ. ಗ್ರೀನರಿ ಒಂದೊಂದು ಸೀನ್ ಇದಾವ, ಬೆಂಕಿ ಸೀನ್ಸ್ ಇದಾವ. ಯಾರ್ಯಾರೋ ಬಂದರು ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ಬಿಟ್ರು. ಇನ್ನೊಂದು ಹೇಳ್ತೀನಿ, ಚೆನ್ನಾಗಿಲ್ಲ ಅನ್ನೋ ಟೈಮಿಗೆ ನೀವು ಒಂದು ಅಬ್ಸರ್ವ್ ತಲೆಗೆ ಇಟ್ಕೋರಿ, ನಿಮ್ಗೆ ಪೂರಾ ಪಿಕ್ಚರ್ ಅಂತೂ ಚೆನ್ನಾಗಿ ಅನಿಸಿರಲ್ಲ, ಆ ಸೀನು ಇಷ್ಟ ಆಗಿರಲ್ಲ, ಆ ಸೀನ್ ಹೇಳ್ರಿ ನೀವು. ನನಗೆ ಒಂದು ಸ್ವಲ್ಪ ಸೀನ್ಗಳು ಇಷ್ಟ ಆಗಿಲ್ಲ, ಓವರಾಲ್ ಪಿಕ್ಚರ್ ಚೆನ್ನಾಗದ ಇಷ್ಟು ಹೇಳ್ರು. ಇನ್ನೊಂದು ನೋಡಿದೆ ನಾನು, ನೀವು ಕನ್ನಡಿಗರಾಗಿ ಕನ್ನಡ ಪಿಕ್ಚರ್ ಒಂದು ಹೆಂಗಪ್ಪ ಅಂದರೆ, ಈಗ ನಾನು ಸುದೀಪ್ ದರ್ಶನ್ ಅವ್ರ ಫ್ಯಾನು, ಬೇರೆಯವರು ಬೇರೆ ಬೇರೆಯವ್ರದ್ದು ಫ್ಯಾನು. ಇವ್ರು ಏನು ಮಾಡ್ತಾರೆ, ಇವು ಯಾರು ಬೇರೆ ಫ್ಯಾನ್ದವರು ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ಇವ್ರು ಸ್ಟೇಟಸ್ಗೆ ಹಾಕೊಂಡ್ಬಿಡ್ತಾರೆ. ಅದು ಹಂಗೆ ಮಾಡಬೇಡ್ರಿ. ಯಾಕಂದರೆ ಮೊದಲು ನೀವು ಕನ್ನಡಿಗರಾಗಿ ಕನ್ನಡಿಗರ ಪಿಕ್ಚರ್ ಕನ್ನಡದವರೇ ಸೋಲಿಸಿದ್ರೆ ಬೇರೆಯವ್ರು ಯಾರು ಇದು ಮಾಡ್ತಾರೆ? ನೀವು ಹಿಂಗೆ ಮಾಡಿದ್ರೆ ಕನ್ನಡ ಪಿಕ್ಚರ್ ಕರ್ನಾಟಕದಾಗೆ ಉಳಿತಾವು, ಹೊರಗಡೆ ಹೋಗಲ್ಲ. ಈಗೇನು ನಮ್ಮ ಯಶೋರ್ ಆಗಿರ್ಬೋದು, ಇಡೀ ಆಲ್ ಓವರ್ ಇಂಡಿಯಾ ಆ ಕಡೆ ಎಲ್ಲ ಕಡೆ ರಿಲೀಸ್ ಮಾಡ್ತಿದ್ದಾರೆ. ನಮ್ಮ ಸುದೀಪ್ ಅವ್ರು ಎಲ್ಲ ಕಡೆ ರಿಲೀಸ್ ಮಾಡ್ತಿದ್ದಾರೆ, ಈಗ ದರ್ಶನ್ ಅವ್ರು ಎಲ್ಲ ಕಡೆ ರಿಲೀಸ್ ಮಾಡ್ತಿದ್ದಾರೆ. ನೀವು ಒಂದು ಸ್ವಲ್ಪ ಜನ ಬಂದು ಕನ್ನಡ ಪಿಕ್ಚರ್ನೇ ಕನ್ನಡಿಗರೇ ಆಗಿ ನೀವು ರಿವ್ಯೂ ಎಲ್ಲ ಕರೆಕ್ಟ್ ರಿವ್ಯೂ ಅಂದರೆ ರಿವ್ಯೂ ಕೊಡ್ರಿ. 10ಕ್ಕೆ ಎಷ್ಟು ಕೊಡ್ತೆ ನಾನು? 10ಗೆ 9.5 ಕೊಡ್ತೀನಿ. ನಿಮ್ಗೆ 10ಕ್ಕೆ ಎಷ್ಟು ಇಷ್ಟ ಆಗ್ತದೆ ಅಷ್ಟು ಕೊಡ್ರಲ್ಲ. ಅದ್ರಾಗ ಇವ್ರು ಮೀಡಿಯಾದವರಾಗಿರ್ಬೋದು ಅವ್ರಾಗಿರ್ಬೋದು ಯಾರು ಚೆನ್ನಾಗಿ ರಿವ್ಯೂ ಮಾಡ್ತಾರಲ್ಲ ಅವ್ರನ್ನ ಇದು ಮಾಡಲ್ಲ, ಯಾವನು ಚೆನ್ನಾಗಿಲ್ಲ ಅಂತಾನಲ್ಲ ಅವ್ನ ಬಳಿ ಹೆಚ್ಚಿಗೆ ಮೈಕ್ ಇಡ್ತಾರೆ. ಅದು ಮಾಡೋಕೆ ಹೋಗ್ಬೇಡ್ರಿ ಮೊದಲು, ಅದೇ ತಪ್ಪು. ಯಾಕಂದರೆ ಈಗ ಇವತ್ತು ಶನಿವಾರ ಆಯ್ತಾರೆ, ಯಾರೇ ಪಿಕ್ಚರ್ ನೋಡೋಕೆ ಹೋಗ್ಬೇಕಂದ್ರೆ ನೀವು ಏನಾದರೂ ರಿವ್ಯೂ ಕೊಟ್ಟಿರ್ತಾರಲ್ಲ, ಒಬ್ಬ ಆಯ್ತು ಹೊರಗೆ ಬಂದ್ರೆ ಚೆನ್ನಾಗಿಲ್ಲ ಮುಗೀತು. ಇಷ್ಟು ಹೇಳಿದ್ರೆ ಒಂದು ಪಿಕ್ಚರ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇರ್ತದೆ ಗೊತ್ತಾ? ಅವ್ನು ಯಾವನು ಚೆನ್ನಾಗಿಲ್ಲ ಅಂತಾನಲ್ಲ, ಅವ್ನಿಗೆ ಒಂದು 10 ನಿಮಿಷ ವಿಡಿಯೋ ಕ್ಲಿಪ್ ಮಾಡಾಕಂತೇಳ್ರಿ ಯೂಟ್ಯೂಬ್ದಾಗ, ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲಾದರೂ ಒಟ್ಟು ಒಂದು 10 ನಿಮಿಷ ವಿಡಿಯೋ ಮಾಡಂತೇಳ್ರಿ ಅವನಿಗೆ. ಒಂದ್ರ ಬಗ್ಗೆ ಕಂಟೆಂಟ್ ಇಟ್ಕೊಂಡು ಒಂದು 10 ನಿಮಿಷ ವಿಡಿಯೋ ಮಾಡಿದಾಗ ಗೊತ್ತಿರ್ತದೆ ಅವನಿಗೆ ಒಂದು ಪಿಕ್ಚರ್ ಬರಬೇಕಂದ್ರೆ ಎಷ್ಟೋ ಜನ ಪ್ರಯತ್ನ ಪಟ್ಟಿರ್ತಾರೆ. ನಮ್ಗೆ ಆ ಪಿಕ್ಚರ್ ಇಷ್ಟ ಆಗಿಲ್ಲ, ಔಟ್ ಆಫ್ 10ಗೆ ನಾನು 5 ಕೊಡ್ತೀನಿ, 6 ಕೊಡ್ತೀನಿ, 10 ಕೊಡ್ತೀನಿ, 10ಗೆ 10 ಕೊಡ್ತೀನಿ, ಇಲ್ಲ ನಾನು 7 ಕೊಡ್ತೀನಿ, ಈ ಥರ ಹೇಳ್ರಲ್ಲ. ಈಗ ನೀವು ಯಾರು ಮೀಡಿಯಾದವರಾಗಿರ್ಬೋದು ಯಾರು ನೀವು ಕೇಳ್ತಿರಲ್ಲ, ನೀವೇ ಕೇಳ್ರಿ 10 ಔಟ್. ಯಾವನು ಚೆನ್ನಾಗಿಲ್ಲ ಅಂತ ಹೊರಗೆ ಬರ್ತಾನೆ, ಅವ್ನು ಚೆನ್ನಾಗಿಲ್ಲ ಅಂತ ಬಿಡಬೇಡ್ರಿ, ಅವನ್ನ ಹಿಡೀರಿ. ಎಲ್ಲಿ ನಿನಗೆ ಎದಕ್ಕೆ ಇಷ್ಟ ಆಗಿಲ್ಲ ಫಿಲಿಮು?
ನಿನಗೆ 10ಕ್ಕೆ ಎಷ್ಟು ಕೊಡ್ತೀ ಅಂತ ಕೇಳ್ರೆ ಮೊದಲು ಕೇಳಿದ ಬಳಿಕ ಹೇಳ್ರೆ ಎಲ್ಲರೂ ಚೆನ್ನಾಗದಂದ್ರೆ ನಾವು ಚೆನ್ನಾಗ ಚೆನ್ನಾಗದಂದು ಹೋಗಿರ್ತಾರ ನೀವು ಅವ್ರನ್ನ ಯಾವನ್ ಚೆನ್ನಾಗಿಲ್ಲ ಅವನ್ನ ಪೂರ ಇಟ್ಕೊಂಡು ನಿಂದಿರ್ತೀರ ಅದರಾಗ ಹೇಳ್ತೀನಿ ಕನ್ನಡಿಗರಾಗಿ ಕನ್ನಡ ಪಿಕ್ಚರ್ನ ಸಪೋರ್ಟ್ ಮಾಡ್ರಿ ಪಿಕ್ಚರು ಚೆನ್ನಾಗಿಲ್ಲಪ್ಪ ಅಂದರೆ ಔಟ್ ಆಫ್ ಹಂಗೆ ಒಂದು ನಿಮಿಷ ಎದಪ್ಪ ಅಂದರೆ IMDB ರೇಟಿಂಗ್ಸ್ ಅಂತಿರ್ತೀವಿ ಇಲ್ಲಿ ಹಾಕಿರ್ತೀನಿ ನೋಡ್ರಿ ಅದನ್ನ ಹೋಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿರಿ ಗೊತ್ತಾಗ್ತದೆ ಅಲ್ಲಿ ಪೇಜಿಗೆ ಹೋಗಿ ನೀವು ಔಟ್ ಆಫ್ 10 ಔಟ್ ಆಫ್ ಎಷ್ಟು ಕೊಡ್ತೀರಂತ ಇರ್ತದೆ ಎಲ್ಲರೂ ಆಲ್ಮೋಸ್ಟ್ ಹೆಂಗಪ್ಪ ಅಂದರೆ ಬೇರೆ ಬೇರೆ ಕಡೆ ದೇಶ ಆಗಿರ್ಬೋದು ಬೇರೆ ಬೇರೆ ಏನಪ್ಪ ನಮ್ಮ ರಾಯಚೂರು ಆಗಿರ್ಬೋದು ಬೇರೆ ಬೇರೆ ಕಡೆ ಆಗಿರ್ಬೋದು ಎಲ್ಲರೂ ಯಾವ ಥರ ಅಂದರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿದಾಗ IMDB ರೇಟಿಂಗ್ ನೋಡ್ತಾರೆ ರೇಟಿಂಗ್ ನೋಡಿ ಪಿಕ್ಚರ್ಗೆ ಹೋಗ್ತಾರೆ ಔಟ್ ಆಫ್ 10ಗೆ ಎಷ್ಟಾದ ಏನಾದರೂ 3 ಆದ 2 ಇದ್ದರೆ ಪಿಕ್ಚರ್ಗೆ ಹೋಗಲ್ಲ ಏನಾದರೂ ಔಟ್ ಆಫ್ 8 ಇದ್ದರೆ 10 ಔಟ್ ಆಫ್ 8 ಇದ್ದರೆ 7 ಇದ್ದರೆ ಪಿಕ್ಚರ್ ನೋಡ್ತಾರೆ ನೀವು ಹಂಗಾಗಿ ಯಾರೆಲ್ಲ ಇದಿರಲ್ಲ ನಿಮ್ಮ ಪಿಕ್ಚರ್ ಯಾರಿಗೆಲ್ಲ ಇಷ್ಟ ಆಗಿದೆ ಎಷ್ಟೇ ಎಷ್ಟು ನಿಮ್ಗೆ ಎಷ್ಟು ಇಷ್ಟ ಆಗಿದೆಲ್ಲ ಅಷ್ಟು ರೇಟಿಂಗ್ ಕೊಡಿರಿ ಹೋಗಿ ಗೂಗಲಲ್ಲಿ ಏನಂದರೆ ಇನ್ನೊಂದು ಏನಪ್ಪ ಅಂದ್ರೆ 1 ಡೇ 35 ಕರೋಡ್ ಕಲೆಕ್ಷನ್ ಆಗಿದೆ ನಾಟ್ ಬ್ಯಾಡ್ ಇನ್ನು ಹೆಚ್ಚಿಗೆ ಆಗಬೇಕಿತ್ತು ಇನ್ನು ಶನಿವಾರ ಈ ಥರ ದಿನ ಎಲ್ಲ ಇನ್ನು ಫಿಲಿಮ್ ನೋಡ್ತಾರೆ ಇನ್ನು ಏನಪ್ಪ ಅಂದರೆ ಯಾರು ಟೆಲಿಗ್ರಾಮ್ದಾಗ ಡೌನ್ಲೋಡ್ ಮಾಡೋಕೆ ಹೋಗಬೇಡ್ರಿ ಹೋಗಿ ಪಿಕ್ಚರ್ನ ನೋಡೋಕೆ ಹೋಗಬೇಡ್ರಿ ಯಾಕಪ್ಪ ಅಂದ್ರೆ 3D 2D ವರ್ಸಸ್ 3D ಹೇಳಿದ್ನಲ್ಲ 3D 2D ಹೆಂಗಿರ್ತದೆ ಮೇನ್ ಸ್ಕ್ರೀನ್ ಎಲ್ಲರಿಗೂ ಗೊತ್ತು ಏನಪ್ಪ ಅಂದರೆ ಅದೇ ಒಂದು ಸ್ಕ್ರೀನ್ ಇರ್ತದೆ ಅದು ಸ್ಕ್ರೀನ್ ಮೇಲೆ ಡೈರೆಕ್ಟಾಗಿ ಬೆಳಕು ಬಂದು ಬಿದ್ದಿರ್ತದೆ ಪಿಕ್ಚರ್ ಸ್ಟಾರ್ಟ್ ಆಗ್ತದೆ ಅದೇ 3Dದಾಗ ಆ ಥರ ಬರಲ್ಲ ಅದು ಏನು ಸ್ಕ್ರೀನಿಂಗ್ ಇರ್ತದಲ್ಲ ಅದು ವೈಟ್ ಇರಲ್ಲ ವೈಟು ಸಿಲ್ವರ್ ಗೋಲ್ಡನ್ ಅದರಲ್ಲಿ ಬಂದಿರ್ತದೆ ಅದು ಅದ್ರನ್ನ ಏನು ಮಾಡ್ತಾರೆ ಇದು ಏನದು ಏನಿರ್ತದಲ್ಲ ಅದ್ರನ್ನ ಆ ಬೆಳಕೇನು ಹೊರಗೆ ಬರ್ತದಲ್ಲ ಅದನ್ನು ಇನ್ನೊಂದು ಮುಂದಗಡೆ ಒಂದು ಅದ್ರದ್ದೊಂದು ಏನೋ ಮಿಷಿನ್ ಇರ್ತದೆ ಆ ಮಿಷಿನ್ನ ಇಟ್ಟು ಆ ಕಿರಣನ ಇದ್ರ ಮೇಲೆ ಬೀಳ್ತದೆ ಫಸ್ಟು ಇದು ಕಿರಣನ ಥಿಯೇಟ್ರ್ ಸ್ಕ್ರೀನ್ ಮೇಲೆ ಬೀಳ್ತದೆ ಸ್ಕ್ರೀನ್ ಮೇಲೆ ಬಿದ್ದಿರೋದು ನಾವು ಏನು ಸ್ಪೆಕ್ಸ್ ಹಾಕ್ಕೊಂಡಿರ್ತೀವಲ್ಲ ಗಾಗಲ್ಸ್ ಅದ್ರ ಮೇಲೆ ಬೀಳ್ತದೆ ಅವಾಗಿಂದ ನಾವು ಏನು ನೋಡ್ತೀವಲ್ಲ ವಿಜುವಲ್ಸ್ ಅದು 3D 3D ಎದಕ್ಕೆ ಅಮೌಂಟ್ ಹೆಚ್ಚಿಗಪ್ಪ ಅಂದರೆ ಅಲ್ಲಿ ಬರುವಂಥ ಇನ್ವೆಸ್ಟು ಅವು ಇವೆಲ್ಲ ಸ್ವಲ್ಪ ಹೆಚ್ಚಿಗೆ ಇರ್ತದೆ ಅದರದೇ ಆದಂಥ ಕ್ಯಾಮ್ರಾಗಳು ಇರ್ತವೆ ಅವೆಲ್ಲ ಮಾಡಿ 3Dನ ನಮ್ಮ ತರ್ತಾರೆ ಆದರೆ 2Dದಾಗ ಎದಕ್ಕೆ ಹಾಕ್ಯಾರಪ್ಪ ಅಂದರೆ ಆಲ್ಮೋಸ್ಟ್ ಒಂದೊಂದು ಥಿಯೇಟ್ರದಾಗ 2Dದವರು ಇದು ಸ್ಕ್ರೀನ್ಸ್ ಇರಲ್ಲ 3Dದು ಹಂಗಾಗಿ 2Dದವರು 2Dದವ್ರಿಗೆ ಕೊಟ್ಟರೆ ಅದೇ 2D ತಪ್ಪು ಮಾಡಿದ್ದು ಫಿಲಿಮ್ದವರು ಯಾಕಪ್ಪ ಅಂದರೆ 2D ಕೊಟ್ಟಿರೋದ್ರಿಂದ ಈಗ ಟೆಲಿಗ್ರಾಮ್ದಾಗ ಬಂತು ಅವ್ರು ಏನರೆ 2D ಕೊಟ್ಟಿದ್ದಿಲ್ಲ ಅಂದರೆ ಈ ಪಿಕ್ಚರ್ ಎಲ್ಲೆಲ್ಲಿ ಹೊರಗೆ ಬರ್ತಿದ್ದಿಲ್ಲ ನಂದು ಓನ್ ಒಪಿನಿಯನ್ ಹಂಗಾಗಿ ಯಾರು ನೋಡೋಕೆ ಹೋಗ್ಬೇಡ್ರಿ ಎಲ್ಲರೂ ಹೋಗಿ ಥಿಯೇಟ್ರದಾಗೆ ನೋಡ್ರಿ ಯಾಕಂದ್ರೆ ಪಿಕ್ಚರ್ ಚೆನ್ನಾಗದ ಯಾಕಂದ್ರೆ ನಾನು ಒಂದು ಫಸ್ಟ್ ಡೇನೆ 2 ಟೈಮ್ ನೋಡಿ ಬಂದೀನಿ ಒಂದು ಮಾರ್ನಿಂಗ್ ಶೋ 3D ಒಂದು ನೈಟ್ ಶೋ 2D ಪಿಕ್ಚರ್ ಚೆನ್ನಾಗದ ಏನು ಬೋರಿಂಗ್ ಅಂತ ಪಿಕ್ಚರ್ ಅಂತ ಏನಿಲ್ಲಪ್ಪ ನನಗಂತೂ ಬೋರೇ ಆಗಿಲ್ಲ ಒಂದೊಂದು ಸೀನ್ 3Dದ ನೋಡಿದ್ರೆ ಮೈ ಮೇಗೆ ಬಂದು ಬಿದ್ದಂಗಿರ್ತವೆ ಒಂದೊಂದು ಸೀನ್ಗಳು ಹಂಗಾಗಿ ಹೋಗಿ 3Dದಾಗ ನೋಡಿರಿ ಪಿಕ್ಚರ್ ಆಲ್ಮೋಸ್ಟು ಚೆನ್ನಾಗಿ ಅನ್ನಿಸ್ತದೆ ಇಷ್ಟೇ ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಏನಪ್ಪ ಅಂದರೆ ಅವ್ನು ನನ್ನ ಮಕ್ಕಳು ಯಾರು ಟೆಲಿಗ್ರಾಮ್ದು ಹಾಕ್ತಿರಲ್ಲ ನನ್ನ ಮಕ್ಕಳಂತೂ ವೇಸ್ಟ್ ನನ್ನ ಮಕ್ಕಳು ಗುರು ಅವ್ರಂತಾರೆ ಪೂರ ವೇಸ್ಟ್ ನನ್ನ ಮಕ್ಕಳು ಯಾಕಂದರೆ ಎಷ್ಟೋ ಕಷ್ಟಪಟ್ಟು ತಂದು ಅಮೌಂಟ್ ಹಾಕಿರ್ತಾರೆ ಬಜೆಟ್ಟು ಇವರು ಬರೀ ಒಂದಿಂದ ತಂದು ಟೆಲಿಗ್ರಾಮ್ದಾಗ ಹಾಕಿದ್ರೆ ಆ ಪ್ರೊಡ್ಯೂಸರ್ ನೆಕ್ಸ್ಟು ಈಗೇನು ಎಲ್ಲರಿಗೆ ಹೆಂಗಾಗ್ಬಿಡ್ತದೆ ಗೊತ್ತಾ ಎಲ್ಲ ಪ್ರೊಡ್ಯೂಸರ್ಸು ಗುರು ನಾವು ಏನೋ ಒಂದು ಯುನೀಕಾಗಿ ಒಂದು ಪ್ರಾಡಕ್ಟನ್ನ ಏನಪ್ಪ ಅಂದ್ರೆ ನಾವು ಮಾರ್ಕೆಟಿಗೆ ತರಬೇಕಂದ್ರೆ ಇವರೆಲ್ಲ ತಂದು ಹಿಂಗೆ ಟೆಲಿಗ್ರಾಮ್ದು ಹಾಕ್ತಾರೆ ಹಂಗಾಗಿ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಇನ್ವೆಸ್ಟ್ ಮಾಡೋದೇ ಬೇಡ ಅಂತ ಬಿಟ್ಬಿಟ್ರೆ ಕನ್ನಡ ಪಿಕ್ಚರು ಮುಗ್ದೇ ಹೋಯ್ತು ಬೇರೆಗಳು ಪಿಕ್ಚರ್ ಇದೇ ಪಿಕ್ಚರ್ ಏನಾರ ಬೇರೆ ಇಂಗ್ಲೀಷ್ ಪಿಕ್ಚರ್ದವ್ರು ಮಾಡಿದ್ರೆ ಅಯ್ಯೋ ಇಂಗ್ಲೀಷ್ದಾಗ ಹಂಗಾದ ಹಿಂಗಾಗದ ಅಂತ ಕನ್ನಡದವ್ರು ನೋಡ್ರಿ ಹೆಂಗಾದ ಪಿಕ್ಚರ್ ಬೆಂಕಿ ಆದ ಪಿಕ್ಚರ್ ಇನ್ನೊಂದು ಹೇಳ್ತೀನಿ ಯಾರು ಬಿ ಅಲ್ಲಿ ಈಗ ನಾವು ಬಿ ದರ್ಶನ್ ಸುದೀಪ್ ಅವ್ರದ ಫ್ಯಾನು ಒಬ್ಬೊಬ್ಬರು ಇರ್ತಾರೆ ಬೇರೆ 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 ಫ್ಯಾನ್ಸ್ ಅವರು ಈಗ ಸುದೀಪ್ ಅವ್ರದ್ದು ಪಿಕ್ಚರ್ ರಿಲೀಸ್ ಆಯ್ತಾ ಯಾವನೋ ಅಂದಿರ್ತಾನೆ ಏ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಅದನ್ನು ಏನು ಮಾಡ್ತಾರೆ ಇವರು ಕ್ಲಿಪ್ ಕಟ್ ಮಾಡಿ ಅವ್ರ ಸೇಟಸ್ಸಿ ಹಾಕ್ಕೊಂಡ್ಬಿಡ್ತಾರೆ ಏ ಪಿಕ್ಚರ್ ಚೆನ್ನಾಗಿಲ್ಲ ನೆಗೆಟಿವ್ ನೆಗೆಟಿವ್ ಗುರು ನೀವು ಹೋಗಿ ಪಿಕ್ಚರ್ ನೋಡು ಮೊದಲು ನಿನ್ನ ಪಿಕ್ಚರ್ ನೋಡು ನೋಡಿ ಬಂದು ನಿನ್ನ ರಿವ್ಯೂ ಕೊಡು ಅಲ್ಲಿವರೆಗೆ ನೀನು ಕೊಡಬೇಡ ಅಲ್ಲಿ ಹೇಳೋರ್ದು ಬಿ ಕೇಳಬೇಡ ನೀನು ಹೋಗಿ ಮೊದಲು ಇಲ್ಲ IMDB ರೇಟಿಂಗ್ ಚೆಕ್ ಮಾಡ್ಕೊ ಮೊದಲು IMDB ರೇಟಿಂಗ್ ಚೆಕ್ ಮಾಡ್ಕೊಂಡು ಪಿಕ್ಚರ್ಗೆ ಹೋಗು ಇಲ್ಲ ನೀನು ಹೋಗಿ ನೋಡು ಯಾಕಂದರೆ ಬಂದು ಬೇರೆಯವ್ನ ಹೇಳಿದ್ರಪ್ಪಲೇ ನೀನು ಕೇಳಬೇಡ ನೀನು ಹೋಗಿ ನೋಡ್ಗುರು ಒಂದು ಪಿಕ್ಚರು ಅಷ್ಟೆಲ್ಲ 3Dದಾಗ ಕಷ್ಟಪಟ್ಟು ಮಾಡಿರ್ತಾರಲ್ಲ ಓ ನೀನು ನೋಡ್ರಿ ಯಾಕಂದರೆ ಈಗ ಎಲ್ಲರೂ ಮೊದಲು ಕನ್ನಡಿಗರಾಗಿ ನೀವು ಕನ್ನಡಿಗರು ಆಗಿ ಆಮೇಲೆ ನೀವು ಎಲ್ಲ ಹೀರೋಗಳಿಗೆ ಇಷ್ಟಪಡ್ರಿ ಬೇಡನಲ್ಲ ನಾವು ಬಿ ಎಲ್ಲ ಹೀರೋಗಳಿಗೆ ಬಿ ಓ ಪಿಕ್ಚರ್ ನೋಡೇ ನೋಡ್ತೀನಿ ಬರೇ ನಮ್ಮ ಸುದೀಪು ದರ್ಶನ್ ಅವ್ರು ಬಿದ್ದರೆ ಆಯ್ತು ಮುಗೀತು ಅವ್ರದ್ದು ಅಷ್ಟೇ ನೋಡಿ ಕುಂದ್ರಲ್ಲ ಎಷ್ಟು ಅವ್ರದ್ದು ಫಸ್ಟ್ ಡೇ ಫಸ್ಟ್ ಶೋ ಹೋಗಿವೆ ಒಂದೊಂದು ಟಿಕೆಟ್ 500 ರೂಪಾಯಿ ಕೊಟ್ಟೋಗಿವಿ ಗೊತ್ತಾ
ಹಂಗಾಗಿ ನಾವು ಎಲ್ಲ ಪಿಕ್ಚರ್ನ ನೋಡ್ತೀವಿ, ಯಾವ್ದು ಚೆನ್ನಾಗವ ಎಲ್ಲ ಪಿಕ್ಚರ್ ನೋಡ್ತೀವಿ. ಹಂಗಾಗಿ ನೀವು ಯಾರ್ಯಾಗ ಫ್ಯಾನ್ ಆಗಿರಲಿ, ಆರ್ರಿ ಬ್ಯಾಡ್ ಅನ್ನಲ್ಲ ಫ್ಯಾನ್ಸ್ ಅವ್ರವ್ರಿಗೆ ಅವ್ರ, ಆದರೆ ಒಬ್ಬನ ಹೀರೋನ ತಳಗೆ ತುಳಿಬೇಕಂತ ತಲೆಗೆ ಥಿಂಕ್ ಮಾಡ್ಕೋಬೇಡ್ರಿ. ಪ್ರತಿಯೊಬ್ಬ ಹೀರೋನು ಅವ್ರವರೇ ಕಷ್ಟಪಟ್ಟು ಮೇಲುಗಡೆ ಬಂದಿರ್ತಾರೆ. ಹ್ಞೂ, ಹಂಗಾಗಿ ನೀವು ನಿಮ್ಮ ಅಭಿಮಾನ ನಿಮಗಿರ್ತದೆ. ಯಾಕಂದರೆ ನೀವು ಒಂದು ನೆಗೆಟಿವ್ ರಿಪೋರ್ಟ್ ಕೊಡೋದ್ರಿಂದ ಬೇರೆಯವ್ರ ಪಿಕ್ಚರ್ಗೆ ಹೋಗಲ್ಲ. ಹಂಗಾಗಿ ನಿಮ್ಮ ಅಭಿಮಾನ ನಿಮ್ಮ ಹತ್ರ ಇಟ್ಕೋರಿ. ನೀವು ಬೇರೆಯವ್ರ ಅಭಿಮಾನಿ ಆಗಿರ್ಬೋದು, ಆಗಿದ್ದರೆ ಆದರೆ ಅದು ಏನು ಬ್ಯಾಡ ನಿಮ್ಮ ಸ್ಟೇಟಸ್ದಾಗ ಅದು ಇದು ಇಟ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂದರೆ ನೀವು ಹೋಗಿ ನೋಡಿ ನೀವು ವೀಡಿಯೋ ಮಾಡಿ ಇಟ್ಕೋರಿ, ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿ, ಇಲ್ಲಾದ್ರೆ ನೀವೇ ಕ್ಯಾಮ್ರಾ ಹಿಡಿದು ನೀವು ವೀಡಿಯೋ ಮಾಡಿ ನಿಮ್ಮದು ನೀವು ಇಟ್ಕೋರಿ. ಯಾಕಂದರೆ ಯಾವ ಹೀರೋನ ಯಾರು ತುಳಿಕ್ ಹೋಗ್ಬಾರ್ದು. ನಾನು ಹೇಳೋದು ಇಷ್ಟೇ. ಟಾಟಾ ಬಾಯ್ ಬಾಯ್, ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.